ತುಂಬೆ ಗ್ರಾಮ ಪಂಚಾಯತ್ ವತಿಯಿಂದ ಪಂಚಾಯತಿ ಕಚೇರಿ ಆವರಣದಲ್ಲಿ ನಿರ್ಮಾಣಗೊಂಡ ಸ್ವಚ್ಛ ಸಂಕೀರ್ಣ ಘನತ್ಯಾಜ್ಯ ನಿರ್ವಹಣಾ ಘಟಕ ಉದ್ಘಾಟನಾ ಸಮಾರಂಭ ನಡೆಯಿತು. ತುಂಬೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಸಿಲ್ವೆಸ್ಟರ್ ವಿನ್ಸೆಂಟ್ ಲೋಪು ಘನತ್ಯಾಜ್ಯ ಘಟಕ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ನಾಮಫಲಕ ಅನಾವರಣಗೊಳಿಸಿದರು. ಬಳಿಕ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಸಿಲ್ವೆಸ್ಟರ್ ವಿನ್ಸೆಂಟ್ ಲೋಬೊ ಮಾತನಾಡಿ ತುಂಬೆ ಗ್ರಾಮ ಸ್ವಚ್ಛವಾಗಲು ಎಲ್ಲರ ಸಹಕಾರ ಅಗತ್ಯ ಎಂದರು. ವ್ಯಕ್ತಿ ಸೌಂದರ್ಯವಂತನಾಗಿದ್ದರೆ ಸಾಲದು, ನಮ್ಮಂತೆಯೇ ನಮ್ಮ ಗ್ರಾಮವು ಸುಂದರವಾಗಿರಬೇಕು ಎನ್ನುವ ಪ್ರಜ್ಞೆ ನಮ್ಮಲ್ಲಿರಬೇಕು. ಹೃದಯ ಮತ್ತು ಮನಸ್ಸು ಸ್ವಚ್ಛವಾಗಿದ್ದಾಗ ನಮ್ಮ ಗ್ರಾಮವು ಸ್ವಚ್ಛವಾಗಿರುತ್ತದೆ ಎಂದು ತಿಳಿಸಿದರು. ನಾವು ಕೇವಲ ಮನುಷ್ಯರು ಚಂದ ಇದ್ರೆ ಸಾಲದು, ಅಂದ್ರೆ ಒಳ್ಳೆ ಬಟ್ಟೆ ಇಟ್ಟು ಒಳ್ಳೆ ಕೂದಲು ಹಾಕಿ ಕೂದಲು ಬಾಚೆಲ್ಲ ಚಂದ ಇದ್ರೆ ಕಾಣದು ಆಗದು. ನಮ್ಮ ಗ್ರಾಮ ಕೂಡ ಸ್ವಚ್ಛ ಕಾಣಬೇಕು. ಹೇಗೆ ಕಾಣಬೇಕು? ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯ ಮತ್ತು ಮನಸ್ಸು ಯಾವ ಚಂದ ಇರ್ತದೆ, ಖಂಡಿತವಾಗಿ ನಮ್ಮ ಗ್ರಾಮ ಸ್ವಚ್ಛ ಇರ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಕೆಟ್ಟ ಒಂದು ಅಭ್ಯಾಸ ಉಂಟು. ನಮ್ಮ ಮನೆಯಲ್ಲಿ ಇದ್ದ ಕಸವನ್ನು ನಾವು ಬೇರೆ ಕಂಪೌಂಡ್ ಅಲ್ಲಿ ನಾವು ಹಾಕ್ತೇವೆ. ನಮ್ಮ ಮನೆಯಲ್ಲಿ ಇದ್ದ ಕಸವನ್ನು ರಸ್ತೆ ಬದಿಯಲ್ಲಿ ನಾವು ಹಾಕ್ತೇವೆ. ಅದು ಒಳ್ಳೇದಲ್ಲ, ಅದೊಂದು ಕೆಟ್ಟ ಅಭ್ಯಾಸ. ಯಾವ ನಂದು ಹಾರ್ಟ್ ಮತ್ತೆ ನನ್ನ ಮೈಂಡ್ ಸ್ವಚ್ಛ ಇದೆ, ಖಂಡಿತವಾಗಿಯೂ ನನ್ನ ಗ್ರಾಮವನ್ನು ನನ್ನ ಮನೆಯನ್ನು ಸ್ವಚ್ಛವಿಡ್ತೇನೆ. ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಬಿ ತುಂಬೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸುಮಾರು 100 ಮಂದಿಯ ಒಂದು ಸ್ವಚ್ಛತಾ ತಂಡವನ್ನು ರಚಿಸಿಕೊಂಡು ಕಡೆಗೋಳಿಯಿಂದ ಬಂಟರ ಭವನದವರೆಗೆ ನಿರಂತರವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ತುಂಬೆ ಸ್ವಚ್ಛ ಗ್ರಾಮ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛತೆಯ ಪರಿಣಾಮವಾಗಿ ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗಗಳು ಬಾರದೇ ಇರುವುದರಿಂದ ರೋಗಮುಕ್ತ ಗ್ರಾಮವಾಗಿಯೂ ಗುರುತಿಸಿಕೊಂಡಿದೆ. ಪಂಚಾಯತ್ ಸದಸ್ಯರು, ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಸಹಕಾರದಿಂದಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಎಂದರು. ಕಳೆದ 8 ವರ್ಷಗಳಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ವಚ್ಛತೆಗೆ ಹೇಗೆ ಪ್ರೇರಣೆ ಕೊಟ್ಟಿದ್ರ, ಅದೇ ದೃಷ್ಟಿಯಲ್ಲಿ ಒಂದು ಸ್ವಚ್ಛತಾ ತಂಡವನ್ನು ರಚಿಸಿಕೊಂಡು, ಒಂದು 100 ಮಂದಿಯ ತಂಡವನ್ನು ರಚಿಸಿಕೊಂಡು, ಅದು ತುಂಬೆ ಕಡೆಗೋಳಿಯಿಂದ ಬಂಟರ ಭವನವರೆಗೆ ಸ್ವಚ್ಛತೆಯನ್ನು ತಿಂಗಳಿಗೆ ಒಂದು ಸಲ ಮಾಡಿಕೊಂಡು ಈ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ವಚ್ಛತಾ ಗ್ರಾಮ ಎಂಬ ಹೆಸರಿಗೆ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸಂತೋಷ ಆಗ್ತದೆ, ನಾನು ಕಳೆದ ಉಪಾಧ್ಯಕ್ಷನಾಗಿರುವಾಗ ಈ ಪ್ರಶಸ್ತಿಯ ಗ್ರಾಮಕ್ಕೆ ಬಂದಿದೆ. ಆ ಕಾರಣಕ್ಕಾಗಿ ನಮ್ಮ ಮುದು ಆರೋಗ್ಯ ಕೇಂದ್ರದ ಡಾಕ್ಟರ್ ಹೇಳಿದ್ರು ನಮ್ಮ ಗ್ರಾಮ ಪಂಚಾಯತಿಗೆ, ಕಳೆದ 5-6 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿ ರೋಗ ಮುಕ್ತ ಗ್ರಾಮ. ಅದು ಸಾಂಕ್ರಾಮಿಕ ರೋಗ ಪ್ಲೇಗ್ ಆಗಿ, ಡೆಂಗು ಆಗಿ, ಮಲೇರಿಯಾ ಆಗಿ, ಇದು ಯಾವುದು ನಮ್ಮ ಸಾಂಕ್ರಾಮಿಕ ರೋಗ ನಮ್ಮ ಗ್ರಾಮಕ್ಕೆ ಬರಲಿಲ್ಲ. ಅದು ನಮ್ಮ ಗ್ರಾಮದ ಸ್ವಚ್ಛತೆಯ ಪರಿಣಾಮವಾಗಿ. ಆ ಕಾರಣಕ್ಕಾಗಿ ನಮಗೆ ತುಂಬಾ ಸಂತೋಷ ಆಗ್ತದೆ. ಎಲ್ಲಿಯೂ ನಾನು ಕೇಳ್ತಾ ಇದ್ದೇನೆ, ನಮ್ಮ ಆರೋಗ್ಯ ಕೇಂದ್ರದ ಶಿಷ್ಯರವರ ಹತ್ರ, ಆಶಾ ಕಾರ್ಯಕರ್ತರಲ್ಲಿ ಕೇಳುವಾಗ ಅವರು ಹೇಳ್ತಾರೆ, ನಮ್ಮ ಗ್ರಾಮ ಸಾಂಕ್ರಾಮಿಕ ರೋಗ ಮುಕ್ತ ಗ್ರಾಮ ಅಂತ. ಸ್ವಚ್ಛತೆಯ ದೃಷ್ಟಿಯೇ ಆರೋಗ್ಯ ಸಮಾಜದ ನಿರ್ಮಾಣ ಆಗುವ ದೃಷ್ಟಿ. ಆ ಉದ್ದೇಶಕ್ಕಾಗಿ ನಾವು ಕಳೆದ 5 ವರ್ಷದ ಮುಂಚೆಯೂ ಒಳ್ಳೆ ಕೆಲಸವನ್ನ ಗ್ರಾಮ ಪಂಚಾಯತಿ ಮಾಡಿದ್ದೇವೆ. ಈ ಸಲ ತುಂಬಾ ವೇಗವಾಗಿ ನಮ್ಗೆ ಸಹಕಾರ ಮಾಡಿದಂತ ಗಣೇಶ್ ಸಾಲೆಂಟ್ರ ಅವರು, ಇಬ್ರಾಹಿಂ ಅವರು, ಒಂದು ಒಳ್ಳೆ ಒಳ್ಳೆಯ ಮೊಹಮ್ಮದ್ ಒಳ್ಳೆಯವರು ಅಂತವರು, ಜೌರ್ಲ ಅಂತ ಒಳ್ಳೆ ಅಜಿಜರು ಅಂತ ಒಳ್ಳೆಯ ನಮ್ಮ ತಂಡ ಇದೆ. ಈ ತಂಡ ನಮಗೆ ಸಂಪೂರ್ಣ ಸಹಕಾರ ಮಾಡಿದೆ. ಈ ಸಹಕಾರದಿಂದಾಗಿ, ಸಂಘ ಸಂಸ್ಥೆಗಳ ಸಹಕಾರದಿಂದಾಗಿ ಸ್ವಚ್ಛತೆ ಒಳ್ಳೆ ಕೆಲಸ ಮಾಡಿದೆ. ಜಿಲ್ಲಾ ಪಂಚಾಯತ್ ನೆರವು ಘಟಕದ ನವೀನ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಮಾಹಿತಿ ನೀಡಿದ್ರು. ಮತ್ತೆ ಚಾಲನೆ ಕೊಟ್ಟಿರುವಂತ ವಾಹನ ಅದು ಬರೀ ಉದ್ಘಾಟನೆ ಮಾಡಿ ನಿಲ್ಲಿಸಲಿಕ್ಕಲ್ಲ, ನಾಳೆಯಿಂದ ಅದಕ್ಕೆ ಹೆಚ್ಚಿನ ಕೆಲಸ ಕಾರ್ಯಗಳು ಬೇಕಾಗ್ತದೆ. ಸೊ ಹಾಗಾಗಿ ಒಂದು ರೀತಿಯ ನಮ್ಮಲ್ಲಿ ಚಿಂತನ ಮಂಥನ ರೀತಿಯಲ್ಲಿ ಒಂದು ನಾವು ಎಂತ ಹೇಳುದು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡುವ ನಿಟ್ಟಿನಲ್ಲಿ ನಾವು ಸ್ವಲ್ಪ ಕೂತಿದ್ದೆವು. ಅಧ್ಯಕ್ಷರು ಜಾಗೃತಿ ಅಂತ ಹೇಳಿದ್ರು. ನಾನು ಕಸದ ವಿಚಾರದಲ್ಲಿ ಊರಿನ ನಮ್ಮ ಜನಗಳಿಗೆ ಜಾಗೃತಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕೆಂತ ಹೇಳಿದ್ರೆ ಕಸದ ಬಗ್ಗೆ ಜಾಗೃತಿ ಇದ್ದದಕ್ಕೆ ಜನ ಕಸವನ್ನು ಮನೆಯಿಂದ ಹೊರಗಡೆ ಆಗ್ತಾ ಇದ್ದಾರೆ. ಬಟ್ ಎಲ್ಲ ಒಂದು ಕಡೆ ನಮ್ಮ ವ್ಯವಸ್ಥೆಯ ಲೋಪದೋಷ ಅಥವಾ ಏನೋ ಒಂದು ಸ್ವಲ್ಪ ಕನೆಕ್ಟಿಂಗ್ ರಾಡ್ ಅಂತ ಕರಿತೇವೆ ನೋಡಿ, ಅದು ಸರಿಯಾಗಿ ಮಧ್ಯೆ ಸಿಕ್ಕಾಕೊಟ್ಟಿಲ್ಲ. ಸೊ ಅಲ್ಲಿ ಸಮಸ್ಯೆ ಇದೆ. ಇಲ್ಲಿ ಅಧ್ಯಕ್ಷರು ಹೇಳುವಾಗ ಹೇಳಿದ್ರು ಅಲ್ಲಿ ನಮ್ಮಲ್ಲಿ ನಿರಂತರವಾಗಿ ಸ್ವಚ್ಛತೆ ಆಗ್ತಾ ಇದೆ. ಹೌದು, ನಾನು ಮೊನ್ನೆ ಬೆಳಿಗ್ಗೆ ಮೇಡಮ್ಗೆ ಫೋನ್ ಮಾಡಿದ್ದೆ, 7 ಗಂಟೆಗೆ ಅಲ್ಲಿ ಮಳೆ ಬಂದಾಗ ಕೂಡ ನಾವಂದ್ರೆ ಅವ್ನು ಬಂದು ಹೋಗಿದ್ವಿ. ಬರುವಾಗ ನಿಮ್ಮ ಕಡೆಗೋಳಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಆಗ್ತಾ ಇತ್ತು, ನಾನು ಕೂಡ ನೋಡಿದ್ದೇನೆ. ನಂತರ ನಾವು ಕುದುರಲ್ಲಿ ಹೋಗಿ ಅಲ್ಲಿ ಜಾಯ್ನ್ ಆಗ್ತೀವಿ ಕ್ಲೀನಿಂಗ್. ಆ ಮಳೆ ಇದ್ರು ಕೂಡ ಒಂದಷ್ಟು ಜನ ನಿಮ್ಗೆ ಬಂದು ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ನಿರಂತರವಾಗಿ
कार्यक्रम आगे तुम्बे ग्राम पंचायत बारी प्रशस्ति कूड़ा तक जिला पंचायत उत्तम स्वच्छत निर्वहित ग्राम पंचायत अंत कस हिपोर हिता बिसाड़ो बिसाड़ताने प्रश्न बढ़ते हैं नन के कड़े स्वच्छता कार्यक्रम अंतर रीतिया बेजार मत और भय कूड़ा आगे याके अंतर बेजार ऐन हिखदे हिंतर यद कॉलेज मकल पंचायत मेबर आशा अंगनवाड़ी कार्यकर्तर अथवा सामाजिकवा मन बंद केसने बिसाड़ो अदर बहुत योचने वैयक्तिक वास्तु पर्सनल मुख्य अतिथिगळागि बीए ग्रूपन अब्दुल सलाम तुंबे तालूक पंचायत कार्यनिर्वहणाधिकारी राजण्ण सीडीपीओ शीलावती ज्योतिषी अनिल पंडित पंचायत उपाध्यक्षे जयंती केशव जिला पंचायत इंजीनियरिंग विभाग किरिय इंजीनियर रविचंद्र पंचायत सदस्य मोहम्मद वळवूरु गणेश साल्यान इब्राहिम अरुण कुमार हेमलता जी पूजारी शशिकला मनोहर कोट्टारी जयंती नागेश मोहम्मद जहूर अब्दुल हजीज जेसिंता डिसोजा जयंती के श्रीधर किशोर आतिका बानु प्रमुख मोनप्पा मजी प्रकाश शेट्टी जगदीश गट्टी सदाशिव डी तुंबे उमेश सुवर्ण पुरुषोत्तम गट्टी दिनेश राय निजार अहमद मोदलादवरु उपस्थितरिद्दरु पीडीओ चंद्रावती स्वागतिसी लेक्क परिशोधकी चंद्रकला वंदिसिदरु संदीप वि4 न्यूज बंटवाळा